ಅದೊಂದು ಬಿಡ. ಅದು ಇದು ಮಳೆಯವರು, ಇದು ಎರಡನೇ ಸರಿ ಮೇಲೆ ಜೋಡಿಸಿರೋದು ಇದು ಸರ್. ಇದು ಎರಡನೇ ಸ್ಟಪ್ ಬಂದಿರೋದು, ಇದು ಎರಡೂ ಮೂರು ಆಗಿರ್ತದೆ ಸರ್ ಒಂದೊಂದು ಟೈಮ್ ಒಂದೊಂದು ಕಡೆ. ಇದು ಮತ್ತೆ ಇವಾಗ ಮಣ್ಣಾಗ್ತಿರಲ್ವ ನೀವು, ಅದು ನಿಮ್ಗೆ ಮತ್ತೆ ಮೇಲಕ್ಕೆ ಬರ್ತದೆ. ಇವಾಗ ಇನ್ನೊಂದು ನೀವು ಒಂದು ವಾರ, ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಒಂದು ವಾರ ಮಣ್ಣು ಬಿಟ್ಬಿಡ್ರಿ, ಒಂದು ಹತ್ತು ದಿವಸ ಮಣ್ಣು ಕಡ್ದೆ ಬಿಟ್ಬಿಡ್ರಿ, ಶುಂಠಿ ಎಲ್ಲ ಮೇಲೆ ಇರ್ತದೆ ನಿಮ್ಗೆ, ವೈಟಾಗಿ ಕಾಣಿಸ್ತಾ ಇರ್ತದೆ. ಆಲೂಗಡ್ಡೆ ಹಸಿರುಗಡ್ಡೆ ಬರ್ತದೆ ಅಂತಾರಲ್ಲ ಗಾಳಿ ಆಡಿದ್ರೆ, ಆ ಥರ ಆಗ್ಬಿಡ್ತದೆ, ಮೊರಿ ಓಪನ್ ಆಗೋಲ್ಲ, ಆಮೇಲೆ ಮುಗ್ಗು ತಗೊಳಲ್ಲ ಅದು. ನಮಸ್ಕಾರ, ಇವತ್ತು ತುಂಬ ವಿಶೇಷ ಏನಂದರೆ ನಮ್ಮ ತವರು ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿದ್ದೀವಿ. ಯಾಕಂದರೆ ಕರ್ನಾಟಕದ ಎಲ್ಲ ಭಾಗದ ಜಿಲ್ಲೆಗಳದ್ದು ಸಾಕಷ್ಟು ಶುಂಠಿಯ ಕಾರ್ಯಕ್ರಮಗಳು ನಮ್ಮ ರೈತ ಜನದಲ್ಲಿ ನೋಡಿದ್ರೆ. ಸೊ ತುಂಬ ಖುಷಿಯಾಗೋದೇನೆಂದರೆ ನಮ್ಮ ಜಿಲ್ಲೆಯಲ್ಲೂ ಸಹ ಶುಂಠಿ ಬೇಸಾಯನ ಸ್ವಲ್ಪ ವೈಜ್ಞಾನಿಕವಾಗಿ ಈಗೀಗ ಮಾಡ್ತಾ ಬರ್ತಿದ್ದಾರೆ. ಸೊ ಕಳೆದ ಒಂದು 15 ದಿವಸದ ಕಾರ್ಯಕ್ರಮನ ಇವತ್ತು ನಮ್ಮ ಸಿಂದಿಗೆ ಕಾರ್ಯಕ್ರಮನ ಇವತ್ತು ನೀವೇನು ರೈತ ಜನದಲ್ಲಿ ನೋಡಿದ್ರು. ಸೊ ಇವತ್ತು ಡೇಟ್ ಬಂದು 4/5/2020 ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ರೈತ ಜನ ಕೃಷಿ ಉತ್ಪನ್ನಗಳನ್ನ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ರ, ಈಗ 7ನೇ ಟೈಮ್ ಮಣ್ಣು ಕಟ್ತಾ ಇದ್ರ ಟೋಟಲಿ ನಿಮ್ದು 2 ಎಕರೆ ಪ್ಲಾಟು, ಮತ್ತು ನಮ್ಮ ಸರ್ ಅವರು ಮಹೇಂದ್ರ ಟ್ರ್ಯಾಕ್ಟ್ರಿ ಶೋರೂಮ್ ಇಟ್ಕೊಂಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸೊ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಅನುಭವ ಶುಂಠಿ ಬೆಳೆಯಲ್ಲಿ ನಿಮ್ಮ ಅನುಭವ ಹೇಳಿ ಸರ್. ಯಾಕಂದರೆ ಖರ್ಚು ವೆಚ್ಚಗಳು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋದ್ರ ಬಗ್ಗೆ ಯಾವ ಥರ ಏನೇನು ಮಾಡಿದ್ರು ಅದನ್ನ ತಿಳಿಸ್ಕೊಡಿ ಸರ್. ನಮ್ಮ ಹೆಸರು ಲೋಹಿತ್ ಅಂತ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ತಾಲೂಕು ತಿಮ್ಸಂದ 31st ವಾರ್ಡ್ ನಮ್ಮದು. ನಾವು ಶುಂಠಿ ಇದೆ ಮೊದಲನೇ ಸಲ ಬೆಳೀತಾ ಇರೋದು. ನಮಗೆ ಹಿಂಗೆ ಶುಂಠಿ ಬಿತ್ತನೆ ಮಾಡಿದ್ದು, ಇದು ಬಿತ್ತನೆ ಬಂದು 4 ತಿಂಗಳು 3.5 ತಿಂಗಳು ಆಗ್ತಾಯಿದೆ. ಇದು ಬಂದು ಬಿತ್ತನೆ ಮಾಡಿ ಒಂದು ತಿಂಗಳಿಗೆ ಮನೋಹರ್ ಸರ್ ಅವರು ಪರಿಚಯ ಆದರು. ಪರಿಚಯ ಆಗಿ ಅವರು ಹಿಂಗೆ ಅವ್ರ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅದು ಡ್ರೈ ಗ್ರೀನು, ರ್ಯಾಪಿಡ್ ಗ್ರೋ, ಅವೆಲ್ಲ ರಿಚಿಲ್ಡ್ ಅವೆಲ್ಲ ಕೊಟ್ಟರು, ಉಪಯೋಗ ಮಾಡಿದ್ದೀರಿ, ಮಣ್ಣು ಕಟ್ಟಿ ಅವ್ರು ಹೇಳ್ದಂಗೆ ಎಲ್ಲ ಮಾಡಿದ್ದೀರಿ. ಮತ್ತು ಇವಾಗ ಹೊಸದಾಗಿ ಅಜೋಫಾರ್ಮ ವಿಟಾಗ್ರೀನ್ ಎಲ್ಲ ಕೊಟ್ಟವ್ರೆ, ಅದನ್ನು ಉಪಯೋಗಿಸ್ತಾ ಇದ್ದೀರಿ, ಪರವಾಗಿಲ್ಲ. ಸ್ವಲ್ಪ ರಿಸಲ್ಟ್ ಏನೋ ಚೆನ್ನಾಗೇ ಬಂದಿದೆ, ಪರವಾಗಿಲ್ಲ ಸರ್. ಬೇರೆ ಅವರು ಉಪಯೋಗಿಸ್ಬೋದು. ಕೆಮಿಕಲ್ ಎಲ್ಲ ಯಾವ ಥರ ಯೂಸ್ ಏನು ಗೊಬ್ಬರಗಳೆಲ್ಲ, ಯಾಕಂದರೆ ರಾಸಾಯನಿಕ ಗೊಬ್ಬರಗಳನ್ನ ಸರ್ ಆಗ್ಲಿಕ್ಕೆ ಕೇಳಿದ್ರು, ಜಾಸ್ತಿ ರಾಸಾಯನಿಕ ಗೊಬ್ಬರ ಕೊಡ್ಬೋದಾ ಏನಾಗಲ್ಲ ಅಂತ. ಸೊ ನೀವು ಯಾವ ಪ್ರಮಾಣದಲ್ಲಿ ಕೊಟ್ಟಿದ್ರ, ಏನೇನು ನಿಮ್ಮ ಪ್ರೊಸೆಸ್ ಏನೇನು ಮಾಡಿದ್ರೆ ಸರ್? ನಾವು ಎಕರೆಗೆ ಸ್ಟಾರ್ಟಿಂಗಿಂದ ಏನೇನು ಪ್ರೊಸೆಸ್ ಮಾಡಿದ್ರ? ಸ್ಟಾರ್ಟಿಂಗಿಂದ ಇದು ಮಾಡಿದ್ದೀರಿ ಅಷ್ಟೇ, ಇದು ಟ್ರೈಗ್ರೀನ್ ರಿಚಿಲ್ಡ್ ಡ್ರಂಚಿಂಗ್ ಮಾಡಿದ್ದೀರಿ, ರ್ಯಾಪಿಡ್ ಗ್ರೋ ಸ್ಪ್ರೇ ಮಾಡಿದ್ದೀರಿ, ಮತ್ತೆ ಮಣ್ಣು ಕಟ್ಟೋ. ಯಾಕಂದ್ರೆ ಸರ್ ಒಂದು ಇಲ್ಲಿ ಸ್ಪೆಷಲ್ ಏನಂದ್ರೆ, ಎಲ್ಲ ಕಡೆ ಹಿಂಡಿಗಳ ಬಗ್ಗೆ ಹೇಳಿದಾಗ ಹಿಂಡಿ ಕೊಡಬೇಕಾ, ಹಿಂಡಿ ನಮ್ಮ ಕಡೆ ಸಿಗಲ್ಲ, ಹಿಂಡಿ ಮಹತ್ವ ಏನಂತ ಕೇಳ್ತೀರಾ. ಸೊ ಈ ಪ್ಲಾಟಲ್ಲಿ ರಾಸಾಯನಿಕ ಗೊಬ್ಬರನ ತುಂಬ ಅಂದರೆ ತುಂಬ ಒಂದು 10% ಬ್ಯಾಲೆನ್ಸ್ ಆಗೈತೆ ಸರ್. ಬೇವಿನ ಹಿಂಡಿ, ವಂಗೆ ಹಿಂಡಿ, ಅದ್ರ ಜೊತೆ ಕಳ್ಳೆಕಾಯಿ ಹಿಂಡಿ ಮಿಕ್ಸ್ ಮಾಡಾದ್ಮೇಲೆ ರೈತ ಜನ ಮೆಡಿಸಿನ್ ಅಪ್ಲೈ ಮಾಡ್ಕೊತ ಬರ್ತಿದ್ದಾರೆ. ಅವ್ರು ಹುಳುಗೊಂದು ಬಿಟ್ಟರೆ ಬೇರೆ ಏನು ಹೊರಗಡೆಯಿಂದ ಏನು ಮೆಡಿಸಿನ್ ಯೂಸ್ ಮಾಡಿ ಸರ್? ಹಿಂಡಿ ಬಗ್ಗೆ ಹೇಳಿ ಸರ್. ನಾವು ಎಕರೆಗೆ ಬಂದು ಹಿಂಡಿ ಬಂದು ಎಕರೆಗೆ 200-250 ಕೆಜಿ ಬೇವಿನ ಹಿಂಡಿ, ವಂಗೆ ಹಿಂಡಿ ಬಂದು 150 ಕೆಜಿ, ಕಲ್ಲೆಕಾಯಿ ಹಿಂಡಿ ಬಂದು 100 ಕೆಜಿ ಹಾಕಿದ್ರೆ. ನಾವು ವಿಟಾಗ್ರಿನ್ ಜೊತೆ ಪ್ರೊಸೆಸ್ ಮಾಡಿದ್ರೆ ಹುಳಿ ಮಜ್ಜಿಗೆ ಹಾಕಿ ಎಲ್ಲ ಇದು ಮಿಕ್ಸ್ ಮಾಡಿ ಮತ್ತೆ ಇದು ಮಾಡಿ ಮಣ್ಣು ಕಟ್ಟಿದ್ರಿ, ಮತ್ತೆ 2ನೇ ಸರ್ತಿ ಮಣ್ಣು ಕಟ್ತಾ ಇದ್ದೀರಿ. ಸೇಮ್ ಅವ್ರು ಹೇಳ್ದಂಗೆ ಮತ್ತೆ ವಿಟಾಗ್ರೀನು ಅವೆಲ್ಲ ಹಾಕಿ ಮತ್ತೆ ಬೇವಿನ ಹಿಂಡಿನೇ ಹಾಕ್ತಾಯಿರಿ, ಬೇರೆ ಸರ ಇವು ಗೊಬ್ಬರ ಹಾಕ್ತಾ ಇಲ್ಲ ಏನು, ಬೇವಿನ ಹಿಂಡಿ ಇವು ಕಲ್ಲೆಕಾಯಿ ಹಿಂಡಿ ಅವೇ ಹಾಕಿ ಮತ್ತೆ ಇದು ಮಾಡ್ತಾ ಇದ್ದೀವಿ, ಮಣ್ಣು ಕಟ್ತಾ ಇದ್ದೀವಿ. ಯಾವ ತರ ಕೊಟ್ಟಿದ್ರೆ ಸರ್ ಈಗ ರಾಸಾಯನಿಕ ಗೊಬ್ಬರ? ವಾಟರ್ ಸಲ್ಯುಬಲ್ ಇದ್ರಲ್ವಾ? ಟ್ರಿಪಲ್. ಎಷ್ಟು ಕೆಜಿ ಇದುವರೆಗೂ ಅಂದ್ರೆ ಕೆಜಿ ಲೆಕ್ಕದಲ್ಲ ಇದೆ ನಿಮ್ದು? 4 ಕೆಜಿ 3 ಕೆಜಿ ಅಷ್ಟೇ ಕೊಡ್ತಾ, ಎಕರೆಗೆ 4 ಕೆಜಿ ಇಲ್ಲಾಂದ್ರೆ 3 ಕೆಜಿ ಅಷ್ಟೇ ಕೊಡ್ತಾ ಇರೋದು. ಒಟ್ಟು 2 ಟೈಮ್ಸ್ ಕೊಟ್ಟಿದ್ರೆ ಅದನ್ನ? 2 ಟೈಮ್ಸ್ ಕೊಟ್ಟಿದ್ರೆ ಇವಾಗ ಇದು ಮಾಡ್ತಾ ಇರೋ ಅಷ್ಟೇ. ಎಷ್ಟಿದೆ ಸರ್ ಅಂದ್ರೆ ಆವರೇಜ್ ಮರಿ ಎಲ್ಲ? ಮರೇ ಇದಾವೆ ಒಂದು ಒಂದತ್ರ 40-50 55 ಫ್ಲಾಟ್ ಬಂದು 3.5 ತಿಂಗಳು 100 ದಿವಸ. ಹಾಂ 100 ದಿವಸ. ಈಗ 2ನೇ ಟೈಮ್ ಮಣ್ಣು ಕಟ್ಟ, 2ನೇ ಟೈಮ್ ಮಣ್ಣು ಕಟ್ಟಬೇಕು. ಇನ್ನೊಂದೇನಂದ್ರೆ ಈಗ ನಮ್ಮ ಜಿಲ್ಲೆಯ ರೈತರಿಗೆ ಅಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ರೈತರು ಏನಂದ್ರೆ ಆಲೂಗಡ್ಡೆ ಸಾಲ ಥರ ಶುಂಠಿ ಮಾಡಿದ್ರು, ಸೇಮ್ ನಿಮ್ದು ಅದೇ ಥರ ಇದೆ ನಮ್ದು. ಬಟ್ ಏನಂದ್ರೆ ಮಣ್ಣು ಕಟ್ಟೋಂತ ಪದ್ಧತಿನ ನೀವು ಚೇಂಜ್ ಮಾಡ್ಕೊಂಡ್ರಿ. ಹಾಂ ಚೇಂಜ್ ಮಾಡ್ಕೊಂಡ್ರಿ. ಈಗ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅನಿಸ್ತದೆ ಸರ್? ಪರವಾಗಿಲ್ಲ, ಚೆನ್ನಾಗೇ ಇದೆ ಸರ್. ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಹಂಗೆ ಇಲ್ಲ ಹೇಳಿ, ಯಾಕಂದ್ರೆ ನಿಮ್ದು ಹಳದಿ ಆಗಿತ್ತು, ತುಂಬಾ ಹಳದಿ ಇತ್ತು ಪ್ಲಾಟ್ ನಿಮ್ದು. ಸೊ ಅದು ಅದಾದ್ಮೇಲೆ ನಿಮ್ದು ಪೆರಾಸು, ಮೆಗ್ನೀಷಿಯಮ್, ಮೈಕ್ರೋನ್ಯೂಟ್ರಿಯಂಟ್ ಎಲ್ಲ ಬ್ಯಾಲೆನ್ಸ್ ಮಾಡಿದಿರಾ? ಹೌದೌದು. ಏನ್ ಚೇಂಜಸ್? ಚೇಂಜಸ್ ಎಲ್ಲ ತುಂಬಾ ಚೇಂಜಸ್ ಇದೆ, ಗ್ರೀನಿಶ್ ಎಲ್ಲ ಗ್ರೀನಿಸ್ ಚೆನ್ನಾಗಿ ಬಂತು. ಆಮೇಲೆ ಎಲ್ಲ ಇದು ಇದ್ದಿದ್ದೆಲ್ಲ ಕ್ಲಿಯರ್ ಆಯ್ತು, ಕಲರ್ ಇದು ಅದು ಎಲ್ಲ ಚೆನ್ನಾಗಿ ಇದು ಆಯ್ತು. ಸೊ ತುಂಬ ಥ್ಯಾಂಕ್ಸ್. ಯಾಕಂದರೆ ಹಿಂಡಿಗಳ ಬಗ್ಗೆ ಬರೀ ಹಿಂಡಿ ಜೊತೆನೇ ಶುಂಠಿ ಮಾಡೋಕ್ಕಾಗಲ್ಲ ಅಂತ ಕೇಳ್ತಾರೆ. ಯಾಕಂದರೆ ಮುಂದಿನ ವರ್ಷಕ್ಕೆ 2021ಕ್ಕೆ ತಯಾರಿಲ್ಲ ಅಂತ ರೈತರು. ಉತ್ತರ ಕರ್ನಾಟಕ ಇರ್ಬೋದು, ಶಿವಮೊಗ್ಗ, ಇನ್ನು ಹಾಸನ, ಈ ಮೈಸೂರು ಭಾಗ, ಈ 3 ಡಿಸ್ಟಿಕ್ ಏನಿದೆಯೋ
ಹಿಂಡಿನ ಯಾರೂ ಅಷ್ಟೊಂದು ಗಮನಿಸ್ತಾ ಇಲ್ಲ. ಬೇವಿನ ಹಿಂಡಿ, ಒಂಗೆ ಹಿಂಡಿ ಜೊತೆಗೆ ಖಂಡಿತವಾಗ್ಲು ಕೃಷಿ ಮಾಡ್ಬೋದು. ಇನ್ನು ಲೀಸ್ ಭೂಮಿಯಲ್ಲಿ ಮಾಡೋಂಥ ರೈತರು ತಿಪ್ಪೆ ಗೊಬ್ಬರನ ಕೊಡೋದಕ್ಕೆ ಯೋಚನೆ ಮಾಡ್ತೀರಾ? ಹಿಂಡಿಗಳು ಕೊಟ್ಟರೆ ಯೋಚನೆ ಮಾಡ್ತೀರಾ? ಹಿಂಡಿ ಏನೇ ಕೊಟ್ಟರು ನಿಮ್ಗೆ ಆ ಬೆಳೆಗೆ ಅದು ಕಂಪ್ಲೀಟ್ ಆಗ್ತದೆ. ನೀವು ಶುಂಠಿ ತೆಗೆಯೋಷ್ಟೊತ್ತಿಗೆ ನೀವು ಕೊಟ್ಟಿರೋಂಥ ಹಿಂಡಿನ ನೀವು ಖಂಡಿತವಾಗ್ಲು ಬೆಳೆ ತಿನ್ಕೊತದೆ. ರಾಸಾಯನಿಕ ಗೊಬ್ಬರಗಳನ್ನ ಇವ್ರು ಹೇಳ್ದಂಗೆ 2 ಕೆಜಿ 3 ಕೆಜಿ ಕೊಟ್ಕೊಂಡೆ ಬ್ಯಾಲೆನ್ಸ್ ಮಾಡೋಣಂಥದ್ದು ರೈತರು ಖಂಡಿತವಾಗ್ಲೂ ರೈತಜನ್ಯ ಜೊತೆಗೆ ಬೇವಿನ ಹಿಂಡಿ ಇದೆಲ್ಲ ಕೊಟ್ಕೊಂಡು ನೀವು ಕೃಷಿ ಮಾಡ್ಕೊಬೋದು. ಅದಾದಮೇಲೆ ಏನಂದರೆ ಹುಳುನ ಎಲ್ಲ ಕಡೆ ಹುಳುಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಖಂಡಿತ ಅಮಾವಾಸ್ಯೆಗೆ 5 ದಿವಸ ಮುಂಚಿತವಾಗಿ, ಹುಣ್ಣಿಮೆಗೆ 5 ದಿವಸ ಮುಂಚಿತವಾಗಿ ಹುಳುಗೆ ಸ್ವಲ್ಪ ಮೆಡಿಸಿನ್ ಕೊಟ್ಕೊಳ್ಳಿ. ಅದು ತುಂಬ ನಿಮಗೆ ಬೆನಿಫಿಟ್ ಇರುತ್ತೆ. ಸೊ ಅವರು ಅದೇ ಥರನೇ ಮಾಡ್ತಿದ್ದಾರೆ. ಸರ್, ಕೊನೆಯದಾಗ ಏನು ಹೇಳ್ತೀವಿ ಸರ್ ನಮ್ಮ ರೈತಜನ್ಯದ ಬಗ್ಗೆ? ರೈತಜನ್ಯ ಪ್ರಾಡಕ್ಟ್ಸು ಉಪಯೋಗಿಸಬಹುದು, ಒಳ್ಳೆ ರಿಸಲ್ಟ್ ಇದೆ ಶುಂಠಿಗೆ. ಬೇರೆ ರೈತರಿಗೆ ಹೇಳ್ಬೋದಾ? ಹೇಳಿ ಹೇಳಿ ಸರ್. ನೆಕ್ಸ್ಟ್ ಇಯರ್ಗೆ ನೆಕ್ಸ್ಟ್ ಇಯರ್ ಮಾಡೋಣ ಪ್ರಿಪ್ರೇಷನ್ ಇರ್ಬೇಕು. ನೆಕ್ಸ್ಟ್ ಇಯರ್ಗೆ ತಿಪ್ಪೆ ಗೊಬ್ಬರನೆಲ್ಲ ಕಾಂಪೋಸ್ಟಾಗಿ ಕನ್ವರ್ಟ್ ಮಾಡಿ ಒಂದೆಲ್ಲರೂ ಒಂದು 15 ದಿವಸ ಲಾಟ್ ಮಾಡಿರಿ ಅದನ್ನು. ಹ್ಞೂ, ಮಾಡೋಣ, ನೀಟಾಗಿ ಮಾಡ್ಕೊಳ್ಳಿ. ಇನ್ನೊಂದು 1.5 ವಾರ ಪ್ರೋಸೆಸ್ ಇದೆ ನಿಮ್ಮದು. ಆಲ್ರೆಡಿ ನಿಮ್ಮ ಹತ್ರ ಎಲ್ಲ ಚಾರ್ಟ್ ಇದೆ, ಮಾಡೋಣ. ಮೆಡಿಸಿನ್ ಇದೆ, ಮೆಡಿಸಿನ್ ಕೊಟ್ಟಿದ್ದೀರ ಎಲ್ಲ ಇದೆ, ಸ್ಟಾಕ್ ಮಾಡಿದ್ರೆ ಮೆಡಿಸಿನ್ನು. ಯಾಕಂದರೆ ಎಲ್ಲ ರೈತರು ಮೆಡಿಸಿನ್ ಆ ಟೈಮಲ್ಲೇ ಮಾಡೋಕ್ಕೋದಾಗ ಒಂದು ವಾರ ಡಿಫ್ರೆನ್ಸ್ ಆಗ್ತಾಯಿದೆ. ಸೊ ನಿಮ್ಮ ಹತ್ರ ಎಲ್ಲ ಮೆಡಿಸಿನ್ ಎಲ್ಲ ಇದೆ, ಎಲ್ಲ ಮಾಡ್ಕೊಂಡು. ಹಾಂ ಸರ್, ತುಂಬ ಥ್ಯಾಂಕ್ಸ್.